ನಮಸ್ಕಾರ ಎಲ್ಲ ನನ್ನ ರೈತನ ಮಿತ್ರ ಗೋಳಿ ಯೂಟ್ಯೂಬ್ ಚಾನಲ್ದವರಿಗೆ. ಇವತ್ತು ಒಂದು ಭಾಳ ದಿನ ಆದ ಬಳಿಕ ತಿರುಗಾಡೋದು ಬಿಟ್ಟಿದ್ದೆವು ನಾವು. ಈಗ ಒಂದು ತಿಂಗಳಾದ ಬಳಿಕರೆ ನಾವು ಹೊಳ್ಳಿ ಮತ್ತೆ ಈಗ ಇದ್ರಾಗ ಹಾಗೆ ಬರಬೇಕಂತೆ. ದನಗಳು ಬೆಳೆಸೋರು ಯಾರ್ಯಾರು ಹೆಂಗೆ ದನಗಳು ಬೆಳೆಸ್ತಾರೆ ನಾವು ತೋರಿಸೋದು, ಮತ್ತು ಮುಂದೆ ಬೆಳೆಯವ್ರಿಗೆ ಏನಾರೇ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಅದು ಹೇಳೋದು ಹಿಂಗೆ ನಾವೆಲ್ಲ ಕೂಡಿ ಮಾಡುತ್ತಿದ್ದೆವು. ಇದು ಒಮ್ಮ ಪೈಲೆ ಇಲ್ಲೊಂದು ಸರ್ತಿ ಬಂದು ನಾವು ವಿಡಿಯೋ ಮಾಡಿದ್ದೆವು. ಸುಶೀಲ್ ಕುಮಾರ್ ಚೆನ್ನಪ್ಪ ಜತ್ರಿ ಅಂತ ಇವರು ಹೆಸರದ. ಇವ್ರದ್ದು ಪೈಲ ಇವರು ಬರ್ಗುಡಿ ಊರಿಗೆ ಬಂದು ಹಾಕೋದು ವಿಡಿಯೋ ಮಾಡಿದ್ದೆವು. ಆವಾಗ ಏನಾದ್ರು ಏಯ್ಲಿಕ್ಕಾಗಿತ್ತು, ಅವಾಗೆ ಏಯ್ಯೋದು ಏನಾದ್ರು ಸಂದರ್ಭ ಇತ್ತಾದ್ರೆ ಈಗ ಏದೋ ಇಲ್ಲೊಂದು ಅದ್ರ ಕರ ನೋಡಿರಿ ಹೆಣ್ಗಾರ ಹುಟ್ಟೆದು. ಈಗ ಅದು ಅವರು ಹಿಂಗೆ ಏನೋ ನನ್ನ ಮನ್ಯಾಗ ಒಂದು ಆಕಳು ಇರಬೇಕಂತ ತಂದು ಬೆಳೆಸಿ ಮಾಡಿರೋರು. ನಾವು ಹಾಗೆ ಹೆಚ್ಚು ಅಂದರೆ ಹೆಚ್ಚು ಅದೇ ವಿಡಿಯೋ ನಾವು ಮಾಡ್ಕೋತಿರ್ತೇವೆ. ಯಾರು ಒಂದು ಆಕಳಾಗಲಿ ಒಂದು ಗೂಳಿ ಆಗಲಿ ಬೆಳೆಸ್ತಾರೆ ಅಂಥವ್ರು ಹೆಚ್ಚು ಅಲ್ಲಿ ಎತ್ತಿ ನಾವು ಅದು ವಿಡಿಯೋ ಮಾಡ್ಲಿಕ್ಕತ್ತಿದ್ದೆವು. ಈಗ ಅವ್ರು ಹಾಗೆ ಅವತ್ತು ಅವ್ರ ಬಳಿ ಒಂದು ಆಕಳು ಇತ್ತು. ಈಗ ಇಲ್ಲಿ ನೋಡಿದ್ರಿ ನೀವು ಒಂದು ಆಕಳ ಆಕಳು ಕರ ಮತ್ತು ಇನ್ನೊಂದು ಅವ್ರ ಮಣಕ್ಕೂ ತಂದಾರೆ. ಮತ್ತು ಅವ್ರ ಹಿನ್ನ ಎಮ್ಮೆ ಅತ್ತು ಹಿಂಗೆ ಭಾಳ ಅಂದ್ರೆ ಭಾಳದು ಅವ್ರದ್ದು ಒಂದು ಇಲ್ಲೊಂದು ದನಗಳದು ಒಂದು ಕೋಟ ಇದ್ದಂಗೆ ಅದ. ಆದರೆ ಅವ್ರಿಗೆ ತೊಂದರೆ ಏನಂದ್ರೆ ಈ ಕಡೆ ಅವ್ರಿಗೆ ಹೊಲ ಒಂದು ಎಕರೆ ಇರೋ ಕಾರಣದಿಂದ ಮೇವಿನ ತೊಂದರೆ ಆಗ್ತದೆ. ಅವ್ರಿಗೆ ಮಾಡೋದು ಭಾಳ ಔಷಧ ಸದನ ಒಂದು ನನ್ನ ಮನೆ ಮುಂದೆ ಒಂದು ಏಳೆಂಟು ನಾಲ್ಕು ಎತ್ತುಗಳು ಇರಬೇಕು, ಇಲ್ಲಂದ್ರೆ ಹಿಂಗೊಂದು ಆಕಳ ಕರುಗಳು ಇರಬೇಕಂತ ಅವ್ರಿಗೆ ಔಷಧ. ಆದರೆ ಮೇವಿನ ತೊಂದರೆ ಭಾಳ ರೀ ಇಲ್ಲಿ. ಬ್ಯಾಸಿಗೆಗಂತರೂ ಏನದು ಬರಗಾಲಿದ್ದಂಗೆ ಅಂದ್ರೆ ನಾವು ಉಪಸ್ ಕೂತು ಅವರಿಗೆ ಆ ದನಗಳಿಗೆ ಹಾಕೋದು ಹಿಂಗೂ ಒಂದು ಪರಿಸ್ಥಿತಿ ಇದ್ದಂಗೆ. ಅಂಥ ಪರಿಸ್ಥಿತಿದಾಗೂ ಇವ್ರು ಇಲ್ಲಿ ದನಗಳು ಬೆಳೆಸ್ಲಿಕ್ಕತ್ತಾರೆ. ಈಗ ಅವ್ರದ್ದಿಷ್ಟೆಲ್ಲ ದನಗಳು ನಾ ವಿಡಿಯೋ ನಿಮ್ಗೆ ತೋರಿಸಿರ್ತೆ, ಮತ್ತು ಅವ್ರು ಹೆಂಗೆ ಏನೇನು ಎಲ್ಲ ಮಾಡ್ಲಿಕ್ಕತ್ತಾರೆ ಈಗ ಅವರಿಗೆ ಕೇಳೋಣಂತ. ನಿಮ್ಮದು ಹೆಸರು ಊರ ಎಲ್ಲ ಹೇಳಿ. ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಬರ್ಗುಡಿ ಊರು ರೀ. ನನ್ನ ಹೆಸರು ಸುಶೀಲ್ ಕುಮಾರ್ ಛತ್ರಿ ಐತಿ ರೀ. ಇದು ಜವ್ರ ಜಾತ್ರೆ ಅಂದ್ರೆ ಆಕಳ ತಂದಿದ್ದೇವೆ ರೀ ತರಾಳಿಯಾಗ. ಅದು ಅವತ್ತು ನಿಮ್ಗೆ ಕರೆಸಿದ್ದೇವಲ್ಲ ರೀ ನಾವು ಜವ್ರ ಜಾತ್ರೆ ಆಕಳ ತಂದಿದ್ದೇವೆ ರೀ. ಏನೋ ಏಯೋದು ಒಂದು 10-20 ದಿನ ಐತ್ರಿ. ಅಲ್ಲಿ ಒಂದು ಇದೊಂದು ಕರ ಹಾಕ್ತಿರಿ ಹೆಣಗಾರ. ಹಾಂ, ಇದೊಂದು ಕರ ಹೆಣಗಾರ ಕರ ಹಾಕ್ತಿರಿ. ಅಲ್ಲಿಂದ ಎರಡು ಆದವು ರೀ ನಮಗೆ. ಅಂದರೆ ನಮ್ಮಲ್ಲಿ ಒಂದು ಕೂಸದ ರೀ. ಕೂಸಿ ಒಂದು ಸ್ವಲ್ಪ ಹಾಲು ಅಂದರೆ ಖಿಲ್ಲಾರಿ ಹಾಲು ಸಣ್ಣ ಕೂಸುಗಳು ಹಾಕ್ಬೇಕತ್ರಿ. ಅದು ಹಾಕಕ್ಕಾಲ ನಾವು ತಂದಿದ್ದೇವೆ ರೀ, ಹಾಲು ಹಾಕ್ತೇವ್ರಿ. ಅಲ್ಲಿಂದ ಹಿಂಗೆ ಬೈ ಚಾನ್ಸ್ ನಾವು ಹೊಂಟಿದ್ದೇವ್ರಿ ಕ್ಯಾತನಕೇರಿ. ಯಾಕೋ ಒಂದು ಸ್ವಲ್ಪ ನಮ್ಗೆ ಚಲೋ ಕಾಣಿಸ್ತೀರಿ ಮಣಕಾಯಿ. ಇದು ಸುರೇಶ್ ಗೌಡ್ರು ಬಿಳಿ ಹೋರಿದಂದ್ರೆ ನಮಗೆ ಇಲ್ಲೇ ನೆರಳದಿ ಗೌಡ್ರು ಹೋರಿದ ಅಂದ್ಬಳಕ ಕರ ಯಾಕೋ ನಮಗೆ ಠೀಕ್ ಅನಿಸ್ಲಿಕ್ಕತ್ತ. ತೊಗೊಳಮ್ ನಡಿ ಅಂದೇವ್ರು ನಾವು ಸಾಮು ಅದವ್ರು ಅದಾರ ಇಲ್ಲಿ. ತೊಗೊಳಮ್ ನಡಿ ಅಂದೇ ತೊಗೊಂಡೇವ್ರಿ. ತೊಗೊಂಡು ಮಾಡಿ ತಂದಿದ್ದೇವ್ರಿ. ಈ ಸದ್ದ ಕರ ಹಿಂಗೆ ಅದಾರಿ ಇಲ್ಲಿ ಕಟ್ಟಿದ್ದೇವು. ಮತ್ತು ಈಗ ಎಲ್ಲ ದನಗಳು ಎಲ್ಲ ಬೆಳೆಸ್ಬೇಕಂತ ನಮ್ಮದು ಹಂಬಲ ಅದಾರಿ. ಹಂಬಲ ಅದ ರೀ. ಇದಕ್ಕೆ ಮುಚ್ಚಬಾರ್ದು, ಇದಕ್ಕೆ ಕೆಲಾರಿ ಮುಂದೆ ಆಡಿಸ್ಬೇಕು. ಎಲ್ಲ ಜಾತ್ರೆಯಲ್ಲಿ ಎಲ್ಲ ಜನ ಕೂಡಬೇಕು ನೋಡ್ಬೇಕು ಅಂತೇಳಿ ಹಿಂಗೆ ನಮ್ದೊಂದು ಇಚ್ಛೆ. ಇದೊಂದು ಕರ ಕೊಡ್ಬೇಕಲ್ಲಕತ್ತಿದ್ದೇವ್ರಿ. ಒಂದು ಸ್ವಲ್ಪ ಮೇವಿಂದ ಒಂದು ಸ್ವಲ್ಪ ತ್ರಾಸ ಆಲಗತ್ತಾರೆ ನಮಗೆ. ಅಂದ್ರೆ ಒಬ್ಬರೇ ಇದ್ದೇವ್ರಿ, ನಮ್ಮ ಕಟ್ಟ ಹಂಬಲ ಅದ. ಅಂದ್ರೇನು ಮಾರಬೇಕನ್ನೋದು ನಮ್ಮ ತಲೆ ಏನಿಲ್ಲ, ಇಡಬೇಕನ್ನೋದದ. ಆದ್ರೆ ಮೇವಿಂದ ಮೇಂಟೆನ್ಸ್ ಆಗಲ್ಲ ಅದ್ರಿ. ಈ ಕಡೆ ಕಾರ್ಯಕ್ರಮ ಹೋಗೋದು, ಈ ಕಡೆ ಆ ಫಂಕ್ಷನ್ ಈ ಫಂಕ್ಷನ್ ಓಡಾಡೋದು, ಹಿಂಗೆ ಒಂದ್ರ ಮೇಲೆ ಜವಾಬ್ದಾರಿದಿಂದ ನಿಂದ್ರದು ಆಗಲ್ಲ ಇದ್ರಿ ನಮಗೆ. ದನಗಳ ಮೇಲೆ ಒಬ್ರು ಯಾರು ಇನ್ನೊಬ್ರು ನಮ್ಮ ತಮ್ಮಗೆ ಮೆದ್ರೆ ಇಡ್ತಿದ್ದೇವ್ರು ನಾವು. ಅದಕ್ಕೆ ಜಾಸ್ತಿ ಹಂಗೆ ಮೇವಿನ ತೊಂದರೆ ಆಗೋದ್ರಿಂದ ಅದೊಂದು ಕರ ಕುಡಬೇಕಂತೇಳಿ ಈಗ ನಮ್ದೊಂದು ಇಚ್ಛೆ ಆಗಿದೆ. ಅವ್ರೇನಂತಾರೆ ರೀ, ಮೇವಿಂದು ಒಂದು ತೊಂದರೆ ಆಯಿತು, ಮತ್ತು ಮನೆ ಕಡೆ ಒಬ್ಬಟ್ಟಿಗೆ ಇದ್ದಂಗಾರ ಅವರು. ಇವ್ರು ಹೋದ್ರಂದ್ರೆ ಮತ್ತೆ ಈ ಕಡೆ ಹಿಂದೆ ಮಾಡ್ಲಿಕ್ಕಂದ್ರೆ ಹತ್ತು ಮಂದಿ ಇರಲ್ಲ, ಯಾಕಂದ್ರೆ ಅವ್ರು ದಿನ ಬಿಟ್ಟು ದಿನ ಅವಕ್ಕೆಲ್ಲ ತೋಟಕ್ಕೆ ಹೋಯ್ತೇವ್ರಿ. ಇರೋದು ಇಬ್ರು ಇದ್ದೇವ್ರಿ, ಒಬ್ರು ಅಣ್ಣ ಪೊಲೀಸರು ಅದಾರೆ ಹಳೆ ಹೇಳತ್ತೇಳಿ, ನಾವೊಬ್ರು ಇದ್ದೇವ್ರಿ. ಅಂದ್ರೆ ಒಬ್ಬರ ಮೇಲೆ ಹೊಲ ಮನೆ ಇವೆಲ್ಲ ಪ್ರೆಷರ್ ಭಾಳ ಬೀರೋದ್ರಿಂದ ಜಬ್ ಭಾಳ ಇದು ಬೀಳತ್ತಾರೆ, ಲೋಡ್ ಬೀಳತ್ತದ. ಅದಕ್ಕೆ ದನಗಳು ಹೆಚ್ಚಿಗೆ ಆದ ಅಂದ್ರೂ ಒಂದು ಮೇವಿನ ತೊಂದರೆ ಬೇರೆ ಆಯಿತು, ಮತ್ತು ಅದಕ್ಕೆ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಇಲ್ಲಾಂದ್ರೆ ಅವ್ರಿಗೆ ಹೆಂಗೆ ರೀ. ಎಲ್ಲರೂ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಅಂದ್ರೆ ಆ ಕಡೆ ಹಿಂದೆ ಹೆಂಗೆ ಆಗ್ತದೆ ಅಂತೇಳಿ ತಲೆಗೆ ವಿಚಾರ ಬರ್ತದೆ. ಅದ್ರ ಸಲಕ್ಕೆ ಅವ್ರು ಏನಂತಾರೆ, ಒಂದರ ಇದ್ದುದ್ರಾಗೆ ಒಂದರ ಕಡಿಮೆ ಮಾಡು ಅಂತೇಳಿ. ಅದ್ರ ಸಲಕ್ಕೆ ಅದೊಂದು ಆಕಳ ಮನಕ್ಕೆ ಇಲ್ಲಿರ್ತದೆ. ಇದೊಂದು ಮತ್ತೊಂದು ಹಾಗೆ ಅಲ್ಲಿ ಯಾನೇ ಅಲ್ಲಿ ಒಂದು ಮಂಡ ಧೈರ್ಯ ಮಾಡಿ ತಂದಾರಿ ಕರೆ ಅವರು. ಆದರೆ ಇಲ್ಲಿ ಬಂದ ಬಳಿಕ ಮೇವಿಂದ ಅಪ್ಪುಪ್ರಿ ಇಲ್ಲಿ ಮತ್ತು ಮೇವು ಅದಕ್ಕೆ ಚಂದಾಗಿ ಹಾಕಲಿಲ್ಲ ಅಂದ್ರೆ ನಾವು ಇನ್ನು ಇಟ್ಕೊಂಡು ಏನು ಮಾಡೋದಪ್ಪ, ಯಾರೇ ಸಾಕೋರಿಗೆ ಮಾರಬೇಕಂತೇಳಿ ಅವ್ರದ್ದು ವಿಚಾರನಾಗ. ಆದರೆ ಮತ್ತು ಯಾರೇ ನೀವು ಸಾಕೋರಿದ್ರಿ ಅಂದರೆ ನಿಮ್ಗೆ ನಮ್ಮ ಮನೆ ಬಳಿ ಒಂದು ಖಿಲ್ಲಾರಿ ದನ ಇರಬೇಕಂದ್ರೆ ಒಂದು ಚಲೋ ಮಣಕದ ಧುಳಿಕಡೆ ಸುರೇಶ್ ಗೌಡ್ರದ್ದು ಹೋರಿ ಎಲ್ಲರಿಗೆ ಗೊತ್ತದ, ಅದೇ ಹೋರಿದತ್ತ ಆಗುತ್ತೆ ಅವ್ರು ಹೇಳ್ಯಾರಿ. ಹೌದು ರೀ, ಅದ್ರದ್ದೇ ಅದ್ರಿ ಸೇಮ್ ಅರಪ್ಪನ ಹಂಗೆ ಅದ್ರಿ. ಇದು ಮಾತ್ರ ಚಲೋ ಸಾಕೋರಿಗೆ ಮನೆ ಮುಂದೆ ಇರೋರಿಗೆ ಮಾತ್ರ ಕುಡ್ತೇವ್ರು. ಮನೆ ಮುಂದೆ ಸಾಕೋರು ಚಂದಾಗಿ ಬೆಳೆಸೋರು ಯಾರು ಇದ್ರಂದ್ರೂ ಅವರಿಗೆ ಕೊಡ್ತಾರೆ. ಮತ್ತು ಯಾರಿಗಾರು ನೀವು ಕಾಂಟ್ಯಾಕ್ಟ್ ಮಾಡೋದಿತ್ತಂದ್ರೆ ಇವರಿಗೆ ಇಲ್ಲೊಂದು ನಂಬರ್ ಕೊಟ್ಟಿರ್ತಾರೆ, ಅದು ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಬಂದು ಏನಾರೇ ನೀವು ಇಲ್ಲಿ ಭೇಟಿ ಕೊಡೋದಿತ್ತಂದ್ರೂ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಬರ್ಗುಡಿ ಗ್ರಾಮದ ಊರದ ನಿಮ್ಗೆ ಲಕ್ಷಣ ಸಿದ್ಧಲಿಂಗ ಮುತ್ತಂದು ಊರು ಕುಣಿತಾರೆ. ಅದ್ರದ ಬಾಜುಕೆ 7 ಕಿಲೋಮೀಟರ್ ಅದ. 7 ಕಿಲೋಮೀಟರ್ ಮ್ಯಾಗ ಆದಿದ್ದು ಯಾರಿಗೆ ಬಂದಿಲ್ಲಿ ನೋಡಿರಿ. ಮತ್ತು ಖುದ್ದಾಗಿ ಬಂದು ಭೇಟಿ ಕೊಟ್ಟು ನಿಮ್ಗೆ ತೊಗೊಳೋದಿತ್ತಂದ್ರೆ ಅವಶ್ಯವಾಗಿ ಇಲ್ಲಿ ಬಂದು ಒಂದು ಸರ್ತಿ ಭೇಟಿ ಕೊಟ್ಟು ಹೋಗ್ರಿ.
ಮತ್ತು ಈ ವಿಡಿಯೋದಾಗ ನಾವು ಇಷ್ಟು ಹೇಳ್ತೇವೆ. ಮಾತ್ರ ಇದು ಯಾರಿಗಾರೆ ಹೆಣಗಾರ ಬೇಕಾಗಿತ್ತಂದ್ರೂ ಜಾತಿಯಾಗ ಖಿಲ್ಲಾರಿದಾಗ ನಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತೀವಿ, ಖಿಲ್ಲಾರ್ದ ಏನಾದ್ರೆ ನಮ್ಮ ಹಂಬಲ ಅಂದ್ರೆ ಕಣ್ಣಿನ ಎದುರಿ ಬಿದ್ದಿರ್ತದೆ, ಅವ್ರಿಗೆ ಉಸುಗಡ್ ಕುಡಿತೇವ್ರಿ ನಾವು. ಅಂದ್ರೆ ಇಂಥ ಜಾಗ ಕರ ಬೆಳೆಸ್ತೇವ್ರಿ ನಾವು. ಖಿಲ್ಲಾರ್ ದನ ಎಲ್ಲರ ಮನೆ ಮುಂದೆ ಒಂದೊಂದು ದನ ಆಗ್ಬೇಕ್ರಿ. ಅಂದ್ರೆ ಒಂದೊಂದು ಆಕಳ ಆದ್ರೆ ಅಲ್ಲಿ ಒಂದು ಜರ ಶಾಂತಿ, ಎಲ್ಲ ಊರು ಚಲೋ ಇರ್ತವ್ರಿ. ಹಾಲು ಕೂಸುಗಳು ಹಾಲು ಆತವ್ರಿ. ಹಿಂಗೆ ಯಾರ್ಯಾರು ಕರ ಬೇಕಾಯ್ತಾರ, ಹೆಣಗಾರ ಆತ ಏನು ಬೇಕಾಯ್ತಾರ, ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ನಮ್ಮ ನಂಬರ್ ಕೊಡ್ತೇವ್ರಿ ನಿಮಗೆ. ಇದ್ರ ಮ್ಯಾಗ ನಂಬರ್ ಕೊಟ್ಟಿರ್ತೆ, ನೀವು ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಈ ವಿಡಿಯೋನಾಗ ಇದು ಏನದ ಎಲ್ಲ ಪೂರ್ತಿ ಎಷ್ಟು ಅವ್ರದ್ದು ದನಗಳವ ಮಾಡೋದು ಹಂಬಲು ಭಾಳ ಅದ ಇಲ್ಲಿ ಇರೋದು ಊರಾಗ. ಮತ್ತು ಅದ್ರ ಜಾಗನೂ ಕಡಿಮೆ, ಮತ್ತು ಒಂದು ಮೇವಿನಿಂದ ಅವರು ಇದು ಮಾರ್ಲಾಗತ್ತಾರ. ಅವ್ರದ್ದೇನಿಲ್ಲ ತರೋದು ಮಾರೋದು ಇಂಥವ್ರ ವ್ಯಾಪಾರಸ್ಥರೇನೇ ಇಲ್ಲ, ವ್ಯಾಪಾರಸ್ಥರ ಇಲ್ಲ. ನಾವೊಬ್ರು ರೈತರು ಸಾಲಿ ಕಲ್ತಾರು, ಇವೆಲ್ಲ ನಮ್ಮ ಕೂನಿಗಿತ್ತು. ಈಗ ಒಂದು 2 ವರ್ಷ ಐತ್ರಿ ಕಟ್ಲಕತ್ತಿದ್ದೇವೆ ರೀ. ಅದೇ ಪೈಲ ಆಕಳ ತಂದ ಪೈಲ ಆಕಳ ತಂದಿದ್ದೀರಿ. ಇದೇ ಆಕಳದಿಂದ ಅವ್ರದ್ದು ಜೀವನ ಚಾಲು ಮಾಡ್ರಿ. ಆಕಳ ದನಗಳದಾಗ ಅವ್ರೇನು ವ್ಯಾಪಾರ ಮಾಡೋರಲ್ಲ. ಆದ್ರೆ ಈಗ ಅದು ಏನು ಒಂದು ಆಕಳ ತಂದ್ರೆ ಅವ್ರಿಗೆ ದನಗಳ ಮ್ಯಾಗ ಹಂಬಲು ಭಾಳ ಅದ. ತಂದು ಕಟ್ಟುದಾದ ಆದ್ರೆ ಖರೀ ಮೇವಿನ ತಿಂಗ್ ತೊಂದರೆ ಇರೋದ್ರಿಂದ ಏನು ಮತ್ತೆ ಈಗ ಇವ್ರು ತಂದ್ರೆ ಅಂದ್ರೆ ಇನ್ನೊಬ್ಬರಿಗೆ ಸಾಕವ್ರಿಗೆ ಕೊಟ್ಟಿರಂದ್ರೆ ಇನ್ನೊಬ್ಬ ರೈತ ಒಂದು ಬೆಳೆಸ್ತಾರ ಅದ್ರದಿಂದ ಅವ್ರು ಮಾಡ್ಲಿಕ್ಕತ್ತಾರ. ಯಾರು ತಗೊಳ್ಳೋರಿದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಈ ವಿಡಿಯೋನಾಗ ನಾನು ನಿಮ್ಗೆ ಎಷ್ಟು ತೋರಿಸ್ತೇವೆ ಎಲ್ಲರಿಗೂ ನಮಸ್ಕಾರ.